ಎಸ್ಸಿನ ಮುಂದಿನ ಸುದ್ದಿ ಕಳೆದ ನಾಲ್ಕೈದು ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ಈಗಲೂ ಕೂಡ ಚರ್ಚೆಯಲ್ಲೇ ಇರ್ತಕ್ಕಂಥ ಸುದ್ದಿ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದಂಥ ಆ ಒಂದು ಸುದ್ದಿ ಸಿ ಎಂ ಮಾಡೋದು ಗೊತ್ತು ಸಿ ಎಂ ಕುರ್ಚಿಯಿಂದ ಕೆಳಗಡೆ ಇಳಿಸೋದು ಗೊತ್ತು ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಇದೀಗ ಒಂದು ರೀತಿ ಸ್ಪಷ್ಟನೆ ಕೊಡೋ ನೆಪದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ ಬಿ ಕೆ ಹರಿಪ್ರಸಾದ್ ನಾನು ವೈಯಕ್ತಿಕ ಹಿತಾಸಕ್ತಿಗಾಗಿ ಯಾವತ್ತೂ ರಾಜಕಾರಣ ಮಾಡಿಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಸಿ ಎಂ ಆಯ್ಕೆ ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತಿದೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದರು ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಇದೀಗ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸಾಮಾಜಿಕ ಬದಲಾವಣೆಗಾಗಿ ನಾನು ರಾಜಕೀಯಕ್ಕೆ ಬಂದವನು ಮಂತ್ರಿ ಸಿ ಎಂ ಸೇರಿ ಯಾವ ಅಧಿಕಾರದ ಮೇಲೂ ಕೂಡ ನಾನು ಲಾಬಿ ನಡೆಸಿಲ್ಲ ಅದರ ಮೇಲೆ ಆಸೆನೂ ಕೂಡ ಇಲ್ಲ ಸಾಮಾಜಿಕ ನ್ಯಾಯದ ಪರ ನನ್ನ ಧ್ವನಿಯನ್ನು ಅಡಗಿಸಲು ಸಾಧ್ಯವಿಲ್ಲ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಮಂತ್ರಿ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಬಿ ಕೆ ಪ್ರಸಾದ್ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿದ್ರು ಅನ್ನೋ ಒಂದು ಚರ್ಚೆ ಇತ್ತು ಹೀಗಾಗಿನೇ ಸಾಕಷ್ಟು ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಸೊ ಇದ್ರ ವಿರುದ್ಧ ಏನು ಬಿ ಕೆ ಆರ್ ಪ್ರಸಾದ್ ವಿರುದ್ಧ ಸಿದ್ದರಾಮಯ್ಯ ಅಭಿಮಾನಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿ ಕೆ ಹರಿಪ್ರಸಾದ್ ಅವರನ್ನು ಪರಿಷತ್ ಸ್ಥಾನದ ವಜಾ ಮಾಡಬೇಕು ಅಂತ ಕೆ ಪಿ ಸಿ ಕಾರ್ಯದರ್ಶಿ ವರುಣಾ ಮಹೇಶು ವಿಡಿಯೋ ಮಾಡಿ ಆಕ್ರೋಶವನ್ನು ಹೊರಹಾಕಿದರು ಸಾಕಷ್ಟು ಜನ ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಬಲಿಗರು ಅವರ ಸಂಪುಟದ ಸಚಿವರೇ ಬಿ ಕೆ ಹರಿಪ್ರಸಾದ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಟ್ಟಿದ್ರು ಟಾಂಗ್ ಕೂಡ ಕೊಡ್ತಾಯಿದ್ರು ಇದರ ಬೆನ್ನಲ್ಲೇ ನಾನು ಯಾವುದೇ ಅಧಿಕಾರ ಸ್ಥಾನಮಾನಕ್ಕಾಗಿ ಆಸೆ ಪಟ್ಟವನಲ್ಲ ಸಮಾಜದಲ್ಲಿ ಬದಲಾವಣೆಗೆ ನಾನು ಆಸೆ ಪಟ್ಟವನು ಅಂತ ಸ್ಪಷ್ಟೀಕರಣ ನೀಡಿದ್ದು ಜೊತೆಗೆ ಆ ಬೆನ್ನಲ್ಲೇ ಸಿದ್ದರಾಮಯ್ಯವರಿಗೆ ಟಾಂಗ್ ಕೊಟ್ಟರ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಹಾಗಿದ್ದರೆ ಸಿದ್ದರಾಮಯ್ಯನವರು ಕೇವಲ ಅಧಿಕಾರ ಮತ್ತು ಆಸೆಗಾಗಿ ಆಸೆ ಪಟ್ಟರಾ ಅಧಿಕಾರಕ್ಕಾಗಿ ಸಿ ಎಂ ಕುರ್ಚಿಗಾಗಿ ಆಸೆ ಪಟ್ಟರ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ ನೋಡೋಣ ಇದು ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಇನ್ನೂ ಏನೇನು ಚರ್ಚೆ ಆಗುತ್ತೆ ಅಂತ